ಎಲೆಕ್ಷನ್ ಮುಗಿದ ಮೇಲೆ ಸುಮಲತಾ ಮನೆ ಬಿಡ್ತಾರೆ ಎಂದು ಸಚಿವ ಎಚ್ಡಿ ರೇವಣ್ಣ ವಾಗ್ದಾಳಿ ನಡೆಸಿದ್ದಾರೆ. ಕೆಆರ್ ಪೇಟೆಯಲ್ಲಿ ಮಾತನಾಡಿದ ಅವರು, ಎಲೆಕ್ಷನ್ ಮುಗಿದ ಮೇಲೆ ಸುಮಲತಾ ಮಂಡ್ಯ ಕಡೆ ತಿರುಗಿಯೂ ನೋಡಲ್ಲ. ನಿಮ್ಮ ಕಷ್ಟ ಸುಖಗಳಿಗೆ ಕುಮಾರಸ್ವಾಮಿ, ನಿಖಿಲ್ ಬೇಕು. ಮಂಡ್ಯಕ್ಕೆ ಸಾವಿರಾರು ಕೋಟಿ ಅನುದಾನ ಕೊಟ್ಟಿದ್ದೇವೆ ಎಂದರು. ಮೋದಿ ಅಧಿಕಾರಕ್ಕೆ ಬಂದ್ರೆ ಹಿಂದೂ ಮುಸ್ಲಿಂ ಗಲಾಟೆ ಆಗುತ್ತೆ ಅಂತ ಹೇಳಿದ್ರು. ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಬಂದರೆ ಮಾರ್ಚ್ 31, 2020 ಒಳಗೆ 22 ಲಕ್ಷ ಸರ್ಕಾರಿ ಉದ್ಯೋಗಾವಕಾಶಗಳನ್ನು ಕಲ್ಪಿಸಿಕೊಡುವುದಾಗಿ ರಾಹುಲ್ ಗಾಂಧಿ ಟ್ವೀಟ್ ಮಾಡಿದ್ದಾರೆ. ಮೋದಿ ಸರ್ಕಾರ ಉದ್ಯೋಗಾವಕಾಶಗಳನ್ನು ಕಲ್ಪಿಸಿಕೊಡುವುದರಲ್ಲಿ ವಿಫಲವಾಗಿದೆ. ಈಗಾಗಲೇ 22 ಲಕ್ಷ ಸರ್ಕಾರಿ ಹುದ್ದೆಗಳು ಖಾಲಿ ಇವೆ. ಈ ಬಾರಿ ಪಕ್ಷ ಗೆದ್ರೆ ಖಂಡಿತ ಉದ್ಯೋಗಾವಕಾಶಗಳನ್ನು ಕಲ್ಪಿಸಿಕೊಡುವುದಾಗಿ ಭರವಸೆ ನೀಡಿದ್ದಾರೆ. ಬಿರುಗಾಳಿ ಸಹಿತ ಭಾರೀ ಮಳೆಯಿಂದಾಗಿ ನೇಪಾಳದ ದಕ್ಷಿಣ ಭಾಗದಲ್ಲಿ 25 ಮಂದಿ ಸಾವಿಗೀಡಾಗಿದ್ದು 400 ಮಂದಿ ಗಾಯಗೊಂಡಿದ್ದಾರೆ. ನಿನ್ನೆ ನಡೆದ ಭಾರೀ ಅನಾಹುತದಿಂದಾಗಿ ಕಾಠ್ಮಂಡುವಿನ ಬಾರಾ ಹಾಗೂ ಪಾರ್ಸಾ ಜಿಲ್ಲೆಗಳ ಹಲವು ಗ್ರಾಮಗಳು ನಲುಗಿ ಹೋಗಿವೆ. ಕೇವಲ ಬಾರಾ ಜಿಲ್ಲೆಯೊಂದರಲ್ಲೇ 24 ಮಂದಿ ಮೃತಪಟ್ಟಿದ್ದು ಗಾಯಗೊಂಡವರು ವಿವಿಧ ಆರೋಗ್ಯ ಕೇಂದ್ರಗಳಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ. ಜಮ್ಮು ಕಾಶ್ಮೀರದ ಬನಿಹಾಲ್ ಬಳಿಯ ಹೆದ್ದಾರಿಯಲ್ಲಿ ಕಾರು ಸ್ಫೋಟ ಪ್ರಕರಣಕ್ಕೆ ಹಿಜ್ಬುಲ್ ಮುಜಾಹಿದ್ದೀನ್ ಉಗ್ರ ಸಂಘಟನೆಯ ಕೈವಾಡವಿರುವ ಶಂಕೆ ವ್ಯಕ್ತವಾಗಿದೆ. ಕಾರು ಸ್ಫೋಟದ ಬಗೆಗಿನ 2 ಪುಟದ ಸೂಸೈಡ್ ನೋಟ್ ಸಿಕ್ಕಿದ್ದು, ಉಗ್ರ ಓವೈಸ್ ಅಮೀನ್ ಎಂಬಾತ ಕಾರು ಸ್ಫೋಟಿಸಿ ಸೂಸೈಡ್ ನೋಟ್ ಬರೆದಿಟ್ಟು ಎಸ್ಕೇಪ್ ಆಗಿದ್ದಾನೆ ಎನ್ನಲಾಗಿದೆ. ಆತ್ಮಾಹುತಿ ಬಾಂಬ್ ದಾಳಿ ಮಾಡಲು ಬಂದ ಈ ಉಗ್ರ ಕೊನೆ ಹಂತದಲ್ಲಿ ತನ್ನನ್ನ ಸ್ಫೋಟಿಸಿಕೊಳ್ಳದೆ ಕಾರನ್ನ ಸ್ಫೋಟಿಸಿದ್ದಾನೆ ಎನ್ನಲಾಗಿದೆ. ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಒಬ್ಬ ಬಚ್ಚ, ಅವರ ಮಾತಿಗೆ ಕಿಮ್ಮತ್ತಿಲ್ಲ, ಅವರು ಬೇಜವಾಬ್ದಾರಿ ಮನುಷ್ಯ ಎಂದು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಬೆಳಗಾವಿ ವಿಮಾನ ನಿಲ್ದಾಣದಲ್ಲಿ ಮಾತನಾಡಿದ ಯಡಿಯೂರಪ್ಪ, ಕಾಂಗ್ರೆಸ್ ಬಿಡುಗಡೆ ಮಾಡಿರುವ ಡೈರಿಯಲ್ಲಿ ಎಲ್ಕೆ ಅಡ್ವಾಣಿಯವರಿಗೆ ಹಣ ಕೊಟ್ಟು ಬರೆದಿದ್ದೇನಂತ ಆರೋಪಿಸುತ್ತಾರೆ. ಈ ಬಗ್ಗೆ ರಾಹುಲ್ ಸಾಕ್ಷಿ ಸಮೇತ ಪ್ರೂವ್ ಮಾಡಬೇಕು ಎಂದು ಆಗ್ರಹಿಸಿದರು. ಕಾಂಗ್ರೆಸ್ ಅಧ್ಯಕ್ಷರಿಗೆ ಅಪಪ್ರಚಾರ ಮಾಡುವುದು ಶೋಭೆ ತರಲ್ಲ, ನಾನು ಹಣ ನೀಡಿರೋ ಆರೋಪ ಸಾಬೀತಾದರೆ ರಾಜಕೀಯ ನಿವೃತ್ತಿ ಪಡೀತೀನಿ ಎಂದರು. ಮಲೇಷ್ಯಾದ ಸುಪ್ರಸಿದ್ಧ ಪೆಟ್ರೋನಾಸ್ ಟ್ವಿನ್ ಟವರ್ನ ರೆಪ್ಲಿಕಾವನ್ನ ಬೆಂಗಳೂರಿನ ಬಿನ್ನಿ ಮಿಲ್ನ ನ್ಯಾಷನಲ್ ಫೇರ್ ಫೆಸ್ಟಿವಲ್ನಲ್ಲಿ ರೆಡಿ ಮಾಡಲಾಗಿದೆ. ಸುಮಾರು 90 ಅಡಿ ಎತ್ತರ ಮತ್ತು 40 ಅಡಿ ಸುತ್ತಳತೆ ಹೊಂದಿರುವ ಈ ಟವರ್ನ 40 ಕಾರ್ಮಿಕರು ತಿಂಗಳೊಳಗಾಗಿ ನಿರ್ಮಿಸಿದ್ದಾರೆ. ಈ ಟವರ್ ನಿರ್ಮಾಣಕ್ಕೆ 50 ಟನ್ ಸ್ಟೀಲ್ ಬಳಸಲಾಗಿದ್ದು, ಸಾಕಷ್ಟು ಜನ ಇಲ್ಲಿಗೆ ಆಗಮಿಸಿ ಟ್ವಿನ್ ಟವರ್ ಅಂದವನ್ನ ಸವಿತಾ ಇದ್ದಾರೆ. ಪಾನ್ ಕಾರ್ಡ್ಗೆ ಆಧಾರ್ ಲಿಂಕ್ ಮಾಡಲು ಇದೇ ಮಾರ್ಚ್ 31ಕ್ಕೆ ಇದ್ದ ಕೊನೆಯ ದಿನಾಂಕವನ್ನ ಕೇಂದ್ರ ಸರ್ಕಾರ ವಿಸ್ತರಣೆ ಮಾಡಿದೆ. ಸೆಪ್ಟೆಂಬರ್ 30ರವರೆಗೆ ಆಧಾರ್ಗೆ ಪಾನ್ ಕಾರ್ಡ್ ಲಿಂಕ್ ಮಾಡಲು ಅವಕಾಶ ಕಲ್ಪಿಸಿದೆ. ಆದಾಯ ತೆರಿಗೆ ಪಾವತಿ, ತೆರಿಗೆ ವಿನಾಯಿತಿ, ನೇರ ಪಾವತಿ, ತೆರಿಗೆ ವಾಪಸಾತಿ ವ್ಯವಸ್ಥೆಯಲ್ಲಿ ಇನ್ನಷ್ಟು ಪಾರದರ್ಶಕತೆ ತರುವ ಸಲುವಾಗಿ ತೆರಿಗೆ ಪಾವತಿ ಮಾಡುವವರು ಕಡ್ಡಾಯವಾಗಿ ಪಾನ್ ಕಾರ್ಡ್ಗೆ ಆಧಾರ್ ಲಿಂಕ್ ಮಾಡಬೇಕು ಅಂತ ಆದೇಶ ನೀಡಲಾಗಿತ್ತು. ಇವಿಎಂ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದ 21 ಪಕ್ಷಗಳಿಗೆ ಸುಪ್ರೀಂ ಕೋರ್ಟ್ ನೋಟಿಸ್ ನೀಡಿದೆ. ಈ ಸಂಬಂಧ ಕೇಂದ್ರ ಚುನಾವಣಾ ಆಯೋಗ ನೀಡಿದ ಉತ್ತರದ ಬಗ್ಗೆ ತಮ್ಮ ಅಭಿಪ್ರಾಯ ಹಾಗೂ ನಿಲುವನ್ನ ವ್ಯಕ್ತಪಡಿಸುವಂತೆ ನೋಟಿಸ್ನಲ್ಲಿ ತಿಳಿಸಲಾಗಿದೆ. ಈ ಮೊದಲು ತೆಲುಗುದೇಶಂ ಪಾರ್ಟಿಯ ಮುಖಂಡ ಚಂದ್ರಬಾಬು ನಾಯ್ಡು ಸೇರಿದಂತೆ ಒಟ್ಟು 21 ಪಕ್ಷಗಳು ಸುಪ್ರೀಂ ಕೋರ್ಟ್ನಲ್ಲಿ ಇವಿಎಂ ಹಾಗೂ ವಿವಿಪ್ಯಾಟ್ನ ನೈಜತೆಯನ್ನ ಪ್ರಶ್ನಿಸಿ ಅರ್ಜಿ ಸಲ್ಲಿಸಿದ್ವು. ನೆನಪಿರಲಿ, ಪ್ರೇಮ್ ತಾವು ಸುಮಲತಾ ಪರ ನಾಳೆಯಿಂದ ಪ್ರಚಾರ ಮಾಡ್ತಾ ಇದ್ದು ಎಲ್ಲರೂ ಸಹಕಾರ ನೀಡಿ ಅಂತ ತಮ್ಮ ಟ್ವಿಟರ್ ಮೂಲಕ ಕೇಳಿಕೊಂಡಿದ್ದಾರೆ. ನಾಳೆಯಿಂದ ಚಿತ್ರರಂಗದ ಸಾಕಷ್ಟು ಗಣ್ಯರು ಅಭ್ಯರ್ಥಿ ಸುಮಲತಾ ಪರ ಪ್ರಚಾರಕ್ಕೆ ಹೊರಡ್ತಾ ಇದ್ದಾರೆ. ದರ್ಶನ್, ಯಶ್, ದೊಡ್ಡಣ್ಣ, ರಾಕ್ಲೈನ್ ವೆಂಕಟೇಶ್ ಸೇರಿದಂತೆ ಚಿತ್ರರಂಗದಿಂದ ಸಾಕಷ್ಟು ಮಂದಿ ಸುಮಲತಾ ಅವರಿಗೆ ಸಾಥ್ ನೀಡಿದ್ದಾರೆ. ಹಿಂದೆ ರಥಾವರ ಚಿತ್ರದ ಮೂಲಕ ಅಭಿಮಾನಿಗಳನ್ನ ರಂಜಿಸಿದ್ದ ರೋರಿಂಗ್ ಸ್ಟಾರ್ ಶ್ರೀಮುರಳಿ ಜೊತೆ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಭರಾಟೆ ಮೂಲಕ ಮತ್ತೆ ಪ್ರೇಕ್ಷಕರ ಮುಂದೆ ಬರ್ತಾ ಇದ್ದಾರೆ. ಚಿತ್ರದ ಟೈಟಲ್ ಸಾಂಗ್ಗೆ ರಚಿತಾ ಡ್ಯಾನ್ಸ್ ಮಾಡ್ತಾ ಇದ್ದಾರಂತೆ. ಭರಾಟೆ ಚಿತ್ರದ ಟೈಟಲ್ ಟ್ರ್ಯಾಕ್ ಅನ್ನ ಅದ್ದೂರಿಯಾಗಿ ಸೆರೆ ಹಿಡಿಯಲು ಚಿತ್ರತಂಡ ಪ್ಲಾನ್ ಮಾಡಿಕೊಂಡಿದೆ ಅನ್ನೋ ಮಾತುಗಳಿದ್ದು, ಈ ಬಗ್ಗೆ ಇನ್ನೂ ಕನ್ಫರ್ಮ್ ಆಗಬೇಕಾಗಿದೆ.